ರಾಜ್ಯದಲ್ಲಿ ಮುಂದುವರಿದ ಮಳೆರಾಯನ ಅಬ್ಬರ. ನೆರೆಪೀಡಿತ ಪ್ರದೇಶದ ಸಚಿವರು ಶಾಸಕರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕರ ಕರೆ ಸ್ವೀಕರಿಸಿ ಅಂತ ಸಿಎಂ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಮಳೆಯಿಂದಾಗಿ ಯಾವುದೇ ಅವಘಡಗಳು ನಡೀಬಾರದು. ಜನರ ಸಮಸ್ಯೆಗಳನ್ನ ಆಲಿಸಿ ಆದಷ್ಟು ಬೇಗ ಅವರಿಗೆ ಪರಿಹಾರ ಕೊಡೋದಕ್ಕೆ ಮುಂದಾಗಬೇಕು. ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತಂದು ಅವರ ರಕ್ಷಣೆಯನ್ನ ಮಾಡಬೇಕು. ಸಚಿವರು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಮಾಡಿದ್ದಾರೆ. ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಕ್ಕೂ ಕೂಡ ಸಿಎಂ ವಿಸಿಟ್ ಮಾಡಿದ್ರು. ಈ ಅಲ್ಲಿ ಆಗಿರುವಂತಹ ಆ ಘಟನೆಯನ್ನ, ಅಲ್ಲಿ ಆಗಿರುವಂತಹ ಗುಡ್ಡ ಕುಸಿತವನ್ನ, ನೆರೆ ಇದೆಲ್ಲವನ್ನ ಗಮನಿಸಿದ ನಂತರ ಸಿಎಂ ಇವತ್ತು ತಮ್ಮ ಸಹೋದ್ಯೋಗಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಶಿವಪ್ರಸಾದ್, ಸಿಎಂ ಏನೇನು ಸೂಚನೆ ಕೊಟ್ಟಿದ್ದಾರೆ ತಮ್ಮ ಸಚಿವರು ಶಾಸಕರಿಗೆ ಈ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗಿ ಸಭಾ, ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಭೀಕರವಾದಂಥ ಮಳೆ ಸುರಿತಾ ಇದೆ. ಈ ಸಂದರ್ಭದಲ್ಲಿ ಖುದ್ದು ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಮಳೆ ಹಾನಿಗೆ ಒಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಈಗ ಸದ್ಯ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನಾದರೂ ಇನ್ಚಾರ್ಜನ್ನು ವಹಿಸ್ಕೊಂಡಿರ್ತಾರೆ, ಅವರು ಸಹಿತ ಏನೋ ನೆರೆ ಹಾವಳಿಗೆ ಒಳಗಾಗಿರ್ತಕ್ಕಂಥ ಶಾಸಕರಿಗೂ ಕೂಡ ಸೂಚನೆಯನ್ನು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಪ್ರಮುಖವಾಗಿ ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರೇ ಮತದಾರರಿರ್ಬೋದು, ತಮ್ಮ ಬೆಂಬಲಿಗರಿರ್ಬೋದು, ಶ್ರೀಸಾಮಾನ್ಯರು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಕರೆಗಳನ್ನು ಸ್ವೀಕಾರ ಮಾಡಿ ತಾವು ಅಧಿವೇಶನದಲ್ಲಿ ಭಾಗಿಯಾಗಿದ್ರು ಕೂಡ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋದ್ರ ಜೊತೆಗೆ ಈ ರೀತಿಯ ಅಂದರೆ ಮಳೆ ಹಾನಿಗೊಳಗಾದಂಥ ಏನು ಶ್ರೀಸಾಮಾನ್ಯರಿದ್ದಾರೆ, ನಾಗರಿಕರಿದ್ದಾರೆ, ಅವರಿಗೆ ಅಗತ್ಯವಾದಂಥ ವಸ್ತುಗಳನ್ನು ಪೂರೈಕೆ ಮಾಡೋದಿರ್ಬೋದು. ಸದ್ಯ ಈಗ ಏನು ಸರ್ಕಾರ ಕೂಡ ರಣೋಪಾದಿಯಲ್ಲಿ ಈಗ ಮಳೆಯಿಂದ ಹಾನಿಗೊಳಗಾಗಿರ್ತಕ್ಕಂಥವ್ರ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡರೂ ಸಹಿತವಾಗಿ ಶಾಸಕರು ಮತ್ತು ಸಚಿವರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೇನೆಲ್ಲ ಅವಘಡಗಳು ಉಂಟಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ತಾವು ಕಲೆ ಹಾಕೋದ್ರ ಜೊತೆಗೆ ನಿರಂತರವಾಗಿ ಕ್ಷೇತ್ರದ ಜನರ ಜೊತೆ ಸಂಪರ್ಕದಲ್ಲಿರಿ. ಮಳೆಯಿಂದ ಏನಾದರೂ ಅವ್ರಿಗೆ ತೊಂದರೆಗಳಾಗ್ತಕ್ಕಂಥ ಕರೆಗಳು ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಮೂಲಕ ತುರ್ತಾಗಿ ಜರೂರಾಗಿ ಅವ್ರಿಗೆ ಸ್ಪಂದಿಸಿ ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಈಗಾಗಲೇ ಮಳೆ ಹಾನಿಗೆ ಒಳಗಾದಂಥ ಸಂದರ್ಭದಲ್ಲಿ ಸಚಿವರಿಗೂ ಕೂಡ ಖುದ್ದು ಸೂಚನೆಯನ್ನು ಸಿದ್ದರಾಮಯ್ಯ ಅವರು ನೀಡಿದರು. ಶನಿವಾರ ಮತ್ತು ಭಾನುವಾರ ಅಧಿವೇಶನದ ನಂತರ ಖುದ್ದು ಸ್ಥಳಗಳಿಗೆ ಭೇಟಿ ನೀಡಬೇಕು ಅಂತಕ್ಕಂಥ ಸೂಚನೆಯನ್ನು ನೀಡಿದರು. ಈಗ ಮುಂದುವರೆದು ತಮ್ಮ ಶಾಸಕರುಗಳಿಗೆ ಅಂದರೆ ನೆರೆ ಹಾನಿಗೆ ಒಳಗಾಗಿರ್ತಕ್ಕಂಥ ಆ ಭಾಗದಲ್ಲಿರ್ತಕ್ಕಂಥ ಶಾಸಕರುಗಳಿಗೂ ಕೂಡ ಸೂಚನೆಯನ್ನು ನೀಡಿದ್ದು ನಿರಂತರವಾಗಿ ಕ್ಷೇತ್ರದ ಮತದಾರರತ್ತ ಸಂಪರ್ಕದಲ್ಲಿರೋದ್ರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಸೂಕ್ತ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ, ನಿರ್ದೇಶನ ನೀಡಿ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ತಾವು ಜರೂರಾಗಿರಬೇಕು ಅಂತಕ್ಕಂಥ ಸೂಚನೆಯನ್ನು ಈಗ ಖುದ್ದು ಸಿದ್ದರಾಮಯ್ಯ ಅವರು ನೀಡಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.